ಜಸ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೆಗ್ಲಿ ಮೇಲೆ ಕೈ ಹಾಕಿದ್ದು ಹೌದು ಆರ್ ಎಸ್ ಎಸ್ ನವರು ನನ್ನ ವಿರುದ್ಧ ತಂತ್ರ ಮಾಡ್ತಾರೆ ಈ ರಮ್ಯಾ ಅದು ನನ್ನ ಮನಿಷ್ಟ್ ಮಿನಿಸ್ಟರ್ ಮಾಡ್ತೀವಿ ಬಿಜೆಪಿ ಅಂತ ಹೇಳಿದ್ದು ಆಮೇಲೆ ಅಮಿತ್ ಶಾ ಮಾತ್ರ ಫಸ್ಟ್ ಟೈಮ್ ಮಾತಾಡಿದ್ರು ಯಾಕೆ ಟಿಕೆಟ್ ಕೊಡ್ಲಿಲ್ಲ ಕರ್ನಾಟಕದಲ್ಲಿ ಬದಲಾವಣೆ ಮೀಟಿಂಗ್ ಆನ್ ದ ರೆಕಾರ್ಡ್ ಇಂಡಿಯಾ ಟುಡೇ ಅವ್ರದ್ದು ಇವತ್ತು ಬೆಂಗಳೂರಲ್ಲಿ ಕನ್ಕ್ಲಾವ್ ಇತ್ತು ಅಲ್ಲಿ ಮಾತಾಡಿದ್ದಾರೆ ಏನೋ ಏನಂತ ಹೇಳಿ ಹುಡುಗಿಯಲ್ಲಿ ಕೇಳಿದ್ರೆ ಯಾಕೆ ನೀವು ಬದಲಾವಣೆ ಮಾಡ್ತೀರಾ ಅಂದಾಗ ಕರ್ನಾಟಕದ ಮಟ್ಟಿಗೆ ಯೋಚನೆ ಮಾಡೋದಾದ್ರೆ ಮೇ ಹತ್ತನೇ ತಾರೀಕು ಎಲೆಕ್ಷನ್ ಇದೆಯಲ್ಲ ನಾವು ಬದಲಾವಣೆ ಮಾಡೋದು ತುಂಬಾ ಕಡಿಮೆ ನಾವು ಅನ್ಕೊಂಡಿದ್ವಿ ಇನ್ನೂ ಬಹಳಷ್ಟು ಇನ್ನೊಂದು ಇಪ್ಪತ್ ಮೂವತ್ತು ಜನಕ್ಕೆ ಟಿಕೆಟ್ ಮಿಸ್ ಮಾಡ್ತೀರಿ ಎಲ್ಲ ಕೆಲವರು ಪಕ್ಷವಲ್ಲ ಬಲ್ತ್ ಬಿಟ್ಟವ್ರೆ ಹೌದು ತಗಿಲಿಲ್ಲಪ್ಪ ಇವತ್ತು ಬೆಂಗಳೂರಲ್ಲಿ ಕಂಕ್ಲವ್ ಇತ್ತು ಇಂಡಿಯಾ ಟುಡೇ ಅವ್ರದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಜೊತೆಗೆ ಅಲ್ಲೇ ಆಗಿರೋ ಸೂಟ್ ಅದೆಲ್ಲ ಹೌದಾ ಅಲ್ಲೇ ಅವ್ರು ಮಾತಾಡಿದ್ದಾರೆ ಮಾತಾಡಿದಾರೆ ರಮ್ಮೆ ಮಾತಾಡಿದಾರೆ ಆಮೇಲೆ ಅಮಿತ್ ಶಾ ಮಾತಾಡಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಎಲ್ಲ ಮಾತಾಡಿದಾರೆ ನಾವು ಕೂಡ ನಮ್ಮ ಕನ್ನಡ ವೀಕ್ಷಕರಿಗೆ ಇಲ್ಲ ಇಂಗ್ಲಿಷ್ ಅಲ್ಲಿ ಆಗಿರೋದು ತುಂಬಾ ಜನ ಗೊತ್ತಿಲ್ಲ ಕನ್ನಡದವರಿಗೆ ಕರ್ನಾಟಕ ವಿಧಾನಸಭೆ ಚುನಾವಣೆ ರಂಗೆ ಎತ್ತಿದ್ದು ಅದರಲ್ಲೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಹಳಷ್ಟು ಸುದ್ದಿಗೆ ಗ್ರಾಸ ಆಗಿದ್ದಾರೆ ಅಂದ್ರೆ ವರುಣಾದಲ್ಲಿ ಈಗ ಹೈ ವೋಲ್ಟೇಜ್ ಚುನಾವಣೆ ನಡೀತಾ ಇದೆ ಯಾಕಂದ್ರೆ ಸಚಿವ ಸೋಮಣ್ಣ ಅಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿರ್ತಕ್ಕಂಥದ್ದು ಸೊ ಇದೆಲ್ಲವೂ ಕೂಡ ಒಂದಷ್ಟು ಆ ರೋಚಕತೆಯನ್ನು ಪಡ್ಕೊಳ್ತಾ ಇದೆ ವರ್ಣ ಬರ್ಜರಿ ಪ್ರಚಾರ ಮಾಡಿದ್ರು ಇವತ್ತು ಸಿದ್ದರಾಮಯ್ಯ ವರುಣಾಗ ಹೋಗಿದ್ರು ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಚಾರವನ್ನು ಮಾಡಿದ್ರು ಈ ವೇಳೆ ಮಾತನಾಡಿ ಸಿದ್ದರಾಮಯ್ಯ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ವಿರುದ್ಧ ಕಿಡಿಕಾರಿದ್ದಾರೆ ನನ್ನ ಜನಪ್ರಿಯತೆ ಕುಗ್ಸೋದಕ್ಕೆ ಬಿ ಜೆ ಪಿಯಿಂದ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹೀಗಾಗಿನೇ ವರ್ಣಾ ಕ್ಷೇತ್ರದಲ್ಲೇ ನನ್ನನ್ನು ಕಟ್ಟೆ ಹಾಕೋದಕ್ಕೆ ಸಂಚನ ರೂಪಿಸಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸೋಮಣ್ಣ ಏನೇ ಮಾಡಿದ್ರೂ ಕೂಡ ಪ್ರಯೋಜನ ಆಗಲ್ಲ ನನ್ನನ್ನು ವರ್ಣದಲ್ಲೇ ಪ್ರಚಾರ ಮಾಡೋದಕ್ಕೋಸ್ಕರ ಅವರು ಇಲ್ಲಿ ಬಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಆದರೆ ವರ್ಣದ ಜನ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸವನ್ನು ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದರು ಸಂತೋಷ್ ಆರ್ ಎಸ್ ಎಸ್ ವ್ಯಕ್ತಿ ನನಗೆ ಅವರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೇನೆ ಎಂದಾಗಲೂ ಕೂಡ ಬಿ ಎಲ್ ಸಂತೋಷ್ ಅವರು ಕೋಲಾರಕ್ಕೆ ಬಂದು ಪ್ಲಾನ್ ಮಾಡಿದರು ಅಲ್ಲಿ ನನ್ನ ವಿರುದ್ಧ ಈಗ ವರುಣಾ ಕ್ಷೇತ್ರಕ್ಕೆ ಬಂದು ನನ್ನ ವಿರುದ್ಧ ಕೆಲಸ ಇದ್ದಾರೆ ಅವರು ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯವರ ಆರೋಪ ಇನ್ನು ಸೋಮಣ್ಣ ಯಾರು ಅನ್ನೋ ಹೇಳಿಕೆಗೆ ಅವರು ಹೇಳಿಕೆ ಕೊಟ್ಟಿದ್ದರು ಎರಡು ದಿನಗಳ ಹಿಂದೆ ಅದಕ್ಕೆ ಸೋಮಣ್ಣ ಟಾಂಗ್ ಕೊಟ್ಟಿದ್ದಾರೆ ನಾನೇನು ಭೂತವೂ ಅಲ್ಲ ಪಿಶಾಚಿಯೂ ಅಲ್ಲ ನಾನೊಬ್ಬ ಮನುಷ್ಯ ಸಿದ್ದರಾಮಯ್ಯ ಹಾಗೂ ನಾನು ಜೊತೆಯಲ್ಲೇ ಕೆಲಸ ಮಾಡಿದವರು ಅವ್ರು ನನಗಿಂತ ದೊಡ್ಡ ನಾಯಕರು ಅವರು ಪ್ರಚಾರಕ್ಕೆ ಎಷ್ಟೇ ಬಾರಿ ಬಂದರೂ ನನಗೇನು ತೊಂದರೆ ಇಲ್ಲ ನಾನು ಯಾಕೆ ಅದನ್ನು ಪ್ರಶ್ನೆ ಮಾಡಲಿ ಹೇಳಿದರೆ ಮತ್ತೊಂದು ಕಡೆ ಸಿ ಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದಾರೆ ಕಾಂಗ್ರೆಸ್ನವರೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಹೇಗೆ ಮುಗಿಸಿದ್ದಾರೆ ಅಂತ ಈಗಾಗಲೇ ಗೊತ್ತು ಕಳೆದ ಬಾರಿ ಚಾಮುಂಡೇಶ್ವರಲ್ಲಿ ಏನಾಗಿತ್ತು ಅಂತ ಈಗ ವರ್ಣದಲ್ಲೂ ಕೂಡ ಕಾಂಗ್ರೆಸ್ನವರೇ ಸಿದ್ದರಾಮಯ್ಯನ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಸರಾಜ್ ಬೊಮ್ಮಾಯಿ ಎಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ರೋಚಕವಾಗಿದೆ ಸುದ್ದಿ ಸಿದ್ದರಾಮಯ್ಯ ಅವ್ರಿಗೇನು ಅಂತಂದರೆ ಸಂತೋಷ್ ಜಿಗೂ ನನಗೂ ಯಾವುದೇ ದ್ವೇಷ ಇಲ್ಲ ದ್ವೇಷ ಇಲ್ಲ ನಾನು ಕೋಲಾರ್ ಹೋಗ್ತೀನಿ ಅಂದಾಗ ಅಲ್ಲಿಗೂ ಬಂದಾಗ ಹೌದು ವಿಪಕ್ಷವಾಗಿ ಬಿಜೆಪಿ ಕಾಂಗ್ರೆಸ್ನ ವಿಪಕ್ಷವಾಗಿ ಚುನಾವಣಾ ತಂತ್ರಗಾರಿಕೆ ಮಾಡುತ್ತೆ ಸಂಘಟನಾ ಕಾರ್ಯದರ್ಶಿ ರಾಷ್ಟ್ರೀಯ ಸೊ ಅವರು ಬರುತ್ತಾರೆ ಆದ್ರೆ ಬಹಳ ಆಶ್ಚರ್ಯಕರ ಸನ್ನಿವೇಶ ಅಂದ್ರೆ ಯಾರಿಗೂ ಕ್ಯಾರೆ ಅನ್ನದ ಸಿದ್ದರಾಮಯ್ಯವರು ಇಷ್ಟೊಂದ್ ತಲೆ ಕೆಡ್ಸ್ಕತವ್ರೆ ಅಂತ ಅರ್ಥ ರೋಚಕ ಎರಡನೇದು ಎರಡನೇ ಸೋಮಣ್ಣ ಸೋಮಣ್ಣ ಯಾರು ಹೌದು ಸೋಮಣ್ಣ ಯಾರು ಬಿಜೆಪಿ ಅಭ್ಯರ್ಥಿ ಎಸ್ ಒಂದರ್ಶನ ಕೇಳಿದ್ರು ಯಾಕೆ ಸೋಮಣ್ಣ ಎಲ್ಲಿಗೆ ಬರಬೇಕು ಆಗ ಇವ್ರು ಐ ತಿಂಕ್ ಬಿಜೆಪಿ ನಾಯಕರು ಅನ್ಕೋತೀವಿ ಪ್ರತಾಪ್ ಸಿಂಗ್ ಮೈಸೂರು ಸಂಸದ ಇಟಲಿಯ ಸೋನಿಯಾ ಗಾಂಧಿ ದೇಶಕ್ಕೆ ಭಾರತಕ್ಕೆ ಬಂದು ಇಲ್ಲಿ ಸಂಸದೇ ಆಗಬಹುದು ಇದೇ ಮೈಸೂರಿನ ಸಿದ್ದರಾಮಯ್ಯ ಬದಾವಿಗೆ ಮಾಡಬಹುದು ರಾಹುಲ್ ಗಾಂಧಿ ಬಂದು ವೈನಾಡ್ ನಿಲ್ಲಬಹುದು ಆದ್ರೆ ರಾಮನಗರ ಜಿಲ್ಲೆ ಸೋಮಣ್ಣ ಬಂದು ಯಾಕೆ ಇಲ್ಲಿ ಮೈಸೂರು ನಿಲ್ಬಾರದು ಅಂತ ಪ್ರಶ್ನೆ ಮಾಡಿದ್ರು ಅದು ನೋಡಿದ್ದೆ ನಾನು ಹೌದು ಸೊ ಸಿದ್ದರಾಮಯ್ಯ ಮೊದ್ಲೇನ್ ಒಂದಿನ ನಾಮಪತ್ರ ಹಾಕೋದ್ಮೇಲೆ ಎತ್ತಿನ ಬರಲ್ಲ ನಾನು ರಾಜ್ಯವ್ಯಾಪಿ ಪ್ರಚಾರ ಮಾಡಬೇಕು ಅಂತ ಆದರೆ ಸದ್ಯದ ಬೆಳವಣಿಗೆಗಳು ಏನೋ ಬೇರೆ ಸಂದೇಶವನ್ನ ಹೇಳ್ತಾ ಇದೆ ಅದೇ ಬೊಮ್ಮಾಯಿ ಮಾತೊಂದಿದೆಯಲ್ಲ ಅದು ಸತ್ಯವೂ ಹೌದು ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ಲಿಕ್ಕೆ ನಾಟ್ ಓನ್ಲಿ ಬಿಜೆಪಿ ಅಭ್ಯರ್ಥಿ ಹಾಕಿದೆ ಸೋಮಣ್ಣ ಆ ಸೋಮಣ್ಣಗೆ ಅವಿನೇರವಾಗಿ ಜೆಡಿಎಸ್ ಶಕ್ತಿ ತುಂಬುತ್ತಿದೆ ಕಾಂಗ್ರೆಸ್ನವರು ಶಕ್ತಿ ಇದ್ದಾರೆ ಡೌಟೇ ಇಲ್ಲ 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 ಡೌಟೇ ಇದು ವಾಸ್ತವದ ಸಂಗತಿ ಕೆಲವರು ಹೇಳ್ತಾ ಇದ್ರಲ್ಲಿ ಹಿಂಗೆ ಅಂತ ಜಾತಿ ಸಮೀಕರಣ ರಾಜಕೀಯದಲ್ಲಿ ಕೆಲಸ ಮಾಡುತ್ತೆ ಜಾತಿ ಸಮೀಕರಣ ಕೆಲಸ ಆಗುತ್ತೆ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ ಹಾಕಿದ್ದು ಈಗಲೂ ಹೇಳ ಜಿಲೇಬಿ ಗೌಡ ಲಿಂಗಾಯತ ಬ್ರಾಹ್ಮಣರ ಮುಟ್ಟಲ್ಲ ರಿಜೆಕ್ಟ್ ಮಾಡ್ತಿದ್ರು ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ಮಾತನಾಡಿದಾರೆ ಲಿಂಗಾಯತ ಮತ ಜಾಸ್ತಿ ಕಾರಣಕ್ಕಾಗಿ ಸೋಮಣ್ಣವರು ನಿಲ್ಸಿದಾರೆ ಲಿಂಗಾಯತ ಮತಗಳು ಎಲ್ಲಾ ಸೋಮಣ್ಣಗೆ ಆಗ್ತಾರೆ ಅನ್ನೋ ಒಂದು ಭ್ರಮೇಲ್ ಇದ್ದಾರೆ ಅಂದ್ರೆ ನಾವು ಯಾರು ದ್ವೇಷನೂ ಅಲ್ಲ ಈ ಹಿಂದೆ ಬಿಜೆಪಿ ಲಿಂಗಾಯತ್ ಸಿಎಂ ಇದಾರಪ್ಪ ಈಗ ಯಡಿಯೂರಪ್ಪ ಸಿಎಂ ಆಗಿದ್ರು ಲಿಂಗಾಯ್ತು ಬೊಮ್ಮಾಯಿ ಸಿಎಂ ಲಿಂಗಾಯ್ತು ಲಿಂಗಾಯತ್ರು ಮಾಡಿದಾಗೆಲ್ಲ ಭ್ರಷ್ಟಾಚಾರ ಮಾಡಿಲ್ವಾ ಅಂತ ಒಂದ್ಬಿಟ್ಟು ಮತ್ತೊಂದು ಕಾಂಟ್ರವರ್ಸಿ ಸಿಕ್ಕಾಕೊಂಡವ್ರೆ ಲಿಂಗಾಯತ್ ಮಾಡಿದಾಗ ಲಿಂಗಾಯತ್ ಸರ್ಕಾರ ಇದೆ ಭ್ರಷ್ಟಾಚಾರ ಮಾಡಿಲ್ವಾ ಅಂತ ಹೇಳಿದ್ರೆ ಲಿಂಗಾಯತ್ ಸಿಎಂ ಆಗಿದ್ದಾಗ ಹೌದು ಭ್ರಷ್ಟಾಚಾರ ಲಿಂಗಾಯತ್ ಸಿಎಂ ಆಗಿದ್ದಾಗ ಭ್ರಷ್ಟಾಚಾರ ಮಾಡಿಲ್ವಾ ಹೇಳಿಕೆ ಇದೆಯಲ್ಲ ಅಗೇನ್ ಮತ್ತಲ್ಗೆ ಅದನ್ನೀಗಾಗಲೇ ಬಿಜೆಪಿ ಅವ್ರು ತಗೊಂಡು ಮತ್ತೆ ಟ್ವೀಟ್ ಮಾಡ್ಕೊಂಡು ಕೂತವ್ರೆ ಲಿಂಗಾಯತ್ರೆ ಸಿಎಂ ಆಗಿದ್ದ ಭ್ರಷ್ಟಾಚಾರಗಳ ಮಾಡಿಲ್ವಾ ಅಂತನೋ ಮಾತನ್ನ ಮಾತನ್ನು ಹೇಳಿದ್ದಾರೆ ಹೌದು ಈಗ ಏನಾಗ್ತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸುಳಿಗೆ ಸಿಲ್ಕಂಗೆ ಅದೇನೋ ಮಂದಿ ಅವ್ರಿಗೆ ಎರಡ್ ಕಡೆ ನಿಂತ್ಕೋಬೇಕಾಗಿತ್ತು ಅಂತ ಅಲ್ಲಿ ಎರಡ್ ಕಡೆ ನಿಲ್ದಿರೋದು ಯಾಕೋ ಮಿಸ್ ಚಾನ್ಸ್ ಇಲ್ಲ ಈಗ ವಿಜಯೇಂದ್ರ ಇವ್ರು ಸೋಮಣ್ಣ ಇವ್ರನ್ ಕಂಡಿದ್ರು ಸೋಮಣ್ಣಗೆ ಯಡಿಯೂರಪ್ಪ ಸಪೋರ್ಟ್ ಮಾಡಲ್ಲ ಅಂತ ಆದ್ರೆ ಇದೇ ಸೋಮಣ್ಣ ಇದು ವಿಜೇಂದ್ರ ಹೋಗ್ಬಿಟ್ಟು ಯಡಿಯೂರಪ್ಪ ಪುತ್ರ ಸೋಮಣ್ಣ ಪರವಾಗಿ ಸಭೆಗಳನ್ನ ಮಾಡ್ಬರ್ತಿದ್ದಾರೆ ಸೋಮಣ್ಣ ಪರವಾಗಿ ಗೆಲ್ಸ್ಬೇಕು ಅಂತ ಆದೇಶ ಕೊಡ್ತಾ ಇದ್ದಾರೆ ಹೌದು ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸುವ ಚುನಾವಣೆ ಎದುರಾಳಿ ಮಾಡ್ಲೇ ಸಂತೋಷ್ ಬಿಎಲ್ ಸಂತೋಷ್ ಸಂತೋಷ ಬಗ್ಗೆ ತುಂಬಾ ಜನ ಚರ್ಚೆ ಮಾಡ್ತಾರೆ ಇವಾಗ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಾರೆ ಸಿಎಂ ಹುದ್ದೆಯ ಕಣ್ಣಿಟ್ಟು ಬಿಜೆಪಿಯಲ್ಲಿನ ಲಿಂಗಾಯತ ಮತ್ತು ಹಿಂದುಳಿದ ನಾಯಕತ್ವವನ್ನು ಮುಗಿಸಿದ ಬಿಎಲ್ ಸಂತೋಷ್ ಎಂಬ ವ್ಯಕ್ತಿಗೆ ಚುನಾವಣೆ ಎದುರಿಸೋದಕ್ಕೆ ಭಯ ಯಾಕೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಸ್ಪರ್ಧಿಸಲಾಗದ ವ್ಯಕ್ತಿ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ತಾಕತ್ತಿದ್ರೆ ಚುನಾವಣೆಗೆ ಸ್ಪರ್ಧಿಸಿ ಜನ ಬೆಂಬಲ ಪಡೆದು ಬರಲಿ ಅಂತ ಸಂತೋಷ್ ಅವರಿಗೆ ಒಂದು ಸವಾಲು ಕಾಂಗ್ರೆಸ್ ಅವರು ಆಯಾ ಪಕ್ಷದ ಒಂದು ಸ್ಟ್ರಾಟಜಿಗಳು ಇರ್ತವೆ ಬಿಜೆಪಿಲಿ ಸಂತೋಷಿನೇ ಮೊದಲಲ್ಲ ಆರ್ ಎಸ್ ಎಸ್ ಇದ್ದವರು ನಂತರ ಪಕ್ಷ ಸಂಘಟನೆಗೆ ಬರ್ತಾರೆ ಪಕ್ಷ ಸಂಘಟನೆಗೆ ಬಂದವರು ಚುನಾವಣೆಗೆ ಬರಲ್ಲ ಹೋಗ್ತಿರ್ತಾರೆ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದೆ ಚುನಾವಣೆ ಗೆದ್ದಲ್ಲ ಮುಖ್ಯಮಂತ್ರಿ ಆದ್ಮೇಲೆ ನರೇಂದ್ರ ಮೋದಿ ಬಿಜೆಪಿ ಆ ಫಾರ್ಮೆಟ್ ಇದೆ ಕಾಂಗ್ರೆಸ್ ಅಲ್ಲಿ ಚುನಾವಣೆ ಗೆಲ್ಲಲಾಗದ ಈಗ ಅಟ್ಲೀಸ್ಟ್ ನೇರವಾಗಿ ಸಂತೋಷ ಗೆಲ್ಲ ಗೆಲ್ಲ ಕಾಂಗ್ರೆಸ್ ಅಲ್ಲಿ ಗೆಲ್ಲ ನಿಂತು ಸೋತ್ ಆಳ್ವಿಕೆ ಮಾಡ್ತಾ ಇಲ್ವಾ ಎಷ್ಟು ಘಟಾನುಘಟಿಗಳು ಕಾಂಗ್ರೆಸ್ ಇವತ್ತೇನಾರ ಮೂಲೆ ಸೇರ್ಲಿಕ್ಕೆ ಕಾಂಗ್ರೆಸ್ ಈ ಸನ್ನಿವೇಶಕ್ಕೆ ಕಾರಣ ಇಡೀ ದೇಶದಲ್ಲಿ ಆತರ ಕೆಲ್ಸಕ್ಕೆ ಬಾರದ ಅಧಿಕಾರ ಕೊಟ್ಟಿರೋದು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರು ಮಾತು ಹೌದು ತಾಕತ್ತಾಗಿರೋಕೆ ಕಾಂಗ್ರೆಸ್ ಅಧಿಕಾರ ಕೊಡ್ಲಿಲ್ಲ ದುಡಿಯೋ ಹೆಚ್ಚಳಿಗೆ ಅಧಿಕಾರ ಕೊಡ್ಲಿಲ್ಲ ದುಡಿಯೋ ಕಾರ್ಯಕರ್ತರು ಕೊಡ್ಲಿಲ್ಲ ಕೊಡ್ಲಿಲ್ಲ ಕಿವಿ ಊದವ್ರಿಗೆ ಕಥೆ ಹೇಳೋರ್ಗೆಲ್ಲ ಅಧಿಕಾರ ಕೊಟ್ಟರು ಅನ್ನೋದು ಕಾಂಗ್ರೆಸ್ ನ ಈ ಒಂದು ಹೀನಾಯ ಸನ್ನಿವೇಶಕ್ಕೆ ಕಾರಣ ಕಾಂಗ್ರೆಸ್ ಕಾರ್ಯಕರ್ತರು ಬಿ ಕೆ ಹರಿಪ್ರಸಾದ್ ಯಾವ ಚುನಾವಣೆ ಗೆದ್ದಿದ್ದಾರೆ ಹೇಳಿ ಗೆದ್ದಿಲ್ಲ ಗೆದ್ದಿಲ್ಲ ನೇರವಾಗಿ ಆಸ್ಕರ್ ಫರ್ನಾಂಡಿಸ್ ಅವ್ರ ಆಗ್ಬೋದು ಮಾರ್ಗರೇಟ್ ಆಳ್ವ ಆಗ್ಬೋದು ಹಿಂಗೆ ಒಂದಷ್ಟು ಜನ ಏನ್ ಮಾಡ್ತಾರೆ ನೇರವಾಗಿ ಕಳಿಸ್ತಾ ಹೋಗ್ತಿರ್ ಸೆಂಟ್ರಲ್ ಮಿನಿಸ್ಟರ್ ಮಾಡೋದು ಇವೆಲ್ಲಾ ಮಾಡ್ತಾ ಹೋಗ್ತಾ ಇದ್ರು ಕಾಂಗ್ರೆಸ್ ಅಲ್ಲಿ ಆ ಕಲ್ಚರ್ ಆ ಪಕ್ಷಕ್ಕೆ ಹಿನ್ನಡೆಗೆ ಕಾರಣ ಅನ್ನೋದು ಬಹುತೇಕರ ಅಭಿಪ್ರಾಯ ಎಸ್ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಗಳಲ್ಲಿ ಸುರ್ಜೇವಾಲಾ ಮಾತ್ರ ಶಿಸ್ತಾ ಕೆಲಸ ಮಾಡ್ತಿರೋದು ಸೂಟ್ ಕೆಸ್ ತಕೊಂಡು ಹೋಗ್ತಿರೋ ಆರೋಪಗಳಿತ್ತು ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ನ ಮತ್ತೆ ಕಟ್ಲಿ ನಿಯತ್ತ ಕೆಲಸ ಸುರ್ಜೇವಾಲಾ ಅವರ ಟೈಪ್ ಇದಾರಲ್ಲ ಅವರು ಕಾಂಗ್ರೆಸ್ ಅಸೆಟ್ ಆತರ ಒಬ್ಬರ ಸೆಟ್ ಇರೋ ತೊಂಬತ್ತೊಂಬತ್ತು ಜನ ಕಾಂಗ್ರೆಸ್ನ ಗುಡ್ಸ್ ಗುಡ್ಡಾಂತರ ಮಾಡಕ್ಕೆ ಬರ್ತಾರ ದಕ್ಷಣ ಬಟ್ ಪುಣ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ದೊಡ್ಡ ಸೆಟ್ ಸುರ್ಜೇವಾಲಾ ಇವರು ಸಂತೋಷಿ ಅಟ್ಲೀಸ್ಟ್ ಗೆಲ್ಲಿಲ್ಲ ಅಂದ್ರೆ ಗೆಲ್ಸೋ ತಾಕತ್ ಸಂತೋಷ ಸಿಗಿದೆ ಕಾಂಗ್ರೆಸ್ ಅಲ್ಲಿ ಗೆಲ್ಲೋದು ಇಲ್ಲ ಗೆಲ್ಸದು ಇಲ್ಲ ಅಂತವ್ರ ಸಂಖ್ಯೆ ಜಾಸ್ತಿ ಹ್ಮ್ ಏನ್ ಮಾಡಕ್ಕಾಗತ್ತೆ ಸಂತೋಷ್ ಯಾವ್ದೋ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೇಕು ನಾನೇನು ಆಗ್ಬೇಕು ಅನ್ನೋ ಹಪ ಹಪಿ ಇಲ್ಲ ದುರಾಸೆ ಅಂತೂ ಇಲ್ಲ ಆತನಿಗೆ ಕೆಲವು ಸಲ ಕೇಳಬಹುದಿತ್ತು ಸಂತೋಷ್ ಜಿ ಕೂಡ ಕೇಂದ್ರ ಮಂತ್ರಿಗೆ ಒಂದ್ಸಲ ಕೇಳಬಹುದಿತ್ತು ಬೇರೆ ರಾಜ್ಯಕ್ಕೆ ಸಿಎಂ ಆಗ್ತಾರೆ ಬಂದ್ಬಿಟ್ಟಿದ್ದಪ್ಪ ಲಾಸ್ಟ್ ಟೈಮ್ ಅವ್ರಿಗೆ ನಾನೇನು ಅಧಿಕಾರ ಮಾಡ್ಕೊಂಡು ಈಗಲೂ ಅಲ್ಲೆಲ್ಲ ನೋಡಿದಾಗ ಯಾವ್ದೋ ಒಂದು ಬ್ರೀಸ್ ಅದಲ್ಲ ಓಡಾಡ್ತಿರ್ತಾರೆ ಯಾವ್ದೋ ಕಾರ್ಕಂಡಿಗೆ ಹೋಗ್ತಿರ್ತಾರೆ ಈ ಕೆಲವ್ರಿಗೆ ಗೊತ್ತಲ್ಲ ಎಮ್ ಎಲ್ ಎ ಟಿಕೆಟ್ ಬೆನ್ಸು ಹಾಡಿ ಇವಾಗ ಹೋಗ್ತಿರ್ತಾರೆ ಕಾಂಗ್ರೆಸ್ ಅಂದ್ರೆ ಅವರಲ್ಲಿ ಸರ್ವಿಸ್ ಬಿಜೆಪಿ ಸಮಸ್ಯೆ ಏನು ಅಂತಂದ್ರೆ ಸರ್ವಿಸ್ ಮಾಡೋ ಸಂಖ್ಯೆ ಜಾಸ್ತಿ ಇದೆ ಕಾಂಗ್ರೆಸ್ ಅಲ್ಲಿ ನಮ್ಗೆ ಲಾಭ ಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಇರ್ತಾರೆ ವ್ಯತ್ಯಾಸ ಸಂತೋಷ್ ಅವ್ರ ಸವಾಲ್ ಆಗ್ತಿದಲ್ಲ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಲ್ಲಿ ಕೆಲ್ಸಕ್ಕೆ ಬರ್ದ್ರಿಗೆ ಒಂದ್ ಅವಕಾಶ ಕೊಟ್ಬಿಟ್ಟಿದ್ದಾರೆ ನಿಜವಾಗ್ಲೂ ತಾಕತ್ತಾಗಿರೋ ಕಾಂಗ್ರೆಸ್ ಅಲ್ಲಿ ಅವಕಾಶ ಏನೋ ಕೊಟ್ಟಿರೀಶನೊಂದು ಕತೆ ಸಂತೋಷ್ ಈ ಬಗ್ಗೆ ಚರ್ಚೆ ಮಾಡ್ತಿರೋದಿದೆಯಲ್ಲ ಯಾರು ಈಗ ಟ್ವೀಟ್ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ಕೊಂಡು ಮತ್ತೆ ಹೋಗ್ಬಿಟ್ಟು ಭ್ರಷ್ಟಾಚಾರ ಬಗ್ಗೆ ಮತ್ತೆ ಮಾತಾಡ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಭ್ರಷ್ಟಾಚಾರ ಬಗ್ಗೆ ಚರ್ಚೆ ಮಾಡಲಿ ಕಾಂಗ್ರೆಸ್ ಲಾಭ ಐತೆ ಸಂತೋಷ್ ಜಿ ಬಗ್ಗೆ ಮಾತಾಡ್ರೆ ನಾಲ್ಕಾಣಿ ಲಾಭ ಲಾಭ ಇಲ್ಲ ಇನ್ನು ಇವ್ರು ಇನ್ನು ದುರ್ಬಲರು ಅನ್ನೋದು ಬಿಜೆಪಿ ನಾಯಕರ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡಿದ್ರೆ ಲಾಭ ಇದೆ ಸಂತೋಷಿ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಅಸಂತೋಷ ಮತ್ತೆ ಮಾತಾಡ್ತಾರೆ